हेलो एव्री वन वेलकम टू द क्लास ओके भाग्यशिल्पी पाठवन प्रारंभमी और कवि परिचय आगेबू आशय भाव आगेबू अदर जो पद अर्थ नोड़ी टिप्पणे रिजेंट अंतर इन इंग्लिश पद रिजेंट अंतर कन्डदली प्रतिनिधि अंत अर्थ सैनिटरी अंतर इू इंग्ली पद सैनिटरी अंतर निर्मलीकर आरोग्य रक्षण के संबंधी दिवान अंतर इन पर्शियन पद सचिव मंत्री हिरीय अथवा मुख्य कार्यभारी अंत कूड़ा करतार मनुअर इन संस्कृत पद वो मनुवन काल अथवा परिवर्तन कल मनुअर अंतर्रे परिवर्तन कल अथवा बदलावे कल अंत करीबू पाठवन इवतु स्टार्ट इोड़ी प्रवेश ಹುಟ್ಟಿದವರೆಲ್ಲರಿಗೂ ಸಾಧಕರಾಗುವುದಕ್ಕೆ ಅವಕಾಶವಿದ್ರೂ ಎಲ್ಲರೂ ಸಾಧಕರಾಗುವುದಿಲ್ಲ ಅದು ಖಂಡಿತವಾಗಿಯೂ ಹುಟ್ಟಿದಂತಹ ವ್ಯಕ್ತಿ ಎಲ್ಲರಿಗೂ ಕೂಡ ಒಂದೇ ರೀತಿಯ ಬುದ್ಧಿಶಕ್ತಿ ಸಾಮರ್ಥ್ಯಗಳು ಇದ್ದರೂ ಕೂಡ ಯಾರೂ ಉನ್ನತವಾದಂತಹ ಸಾಧನೆಯನ್ನು ಮಾಡೋದಕ್ಕಾಗಂಗಿಲ್ಲ ಸಾಧಕರಾಗುವುದಕ್ಕೆ ಅಪಾರವಾದ ಸಾಮಾಜಿಕ ಹೊಣೆಗಾರಿಕೆ ಪರಿಶ್ರಮ ಭವಿಷ್ಯದ ಚಿಂತನೆ ಛಲವಂತಿಕೆ ಬೇಕಾಗುತ್ತದೆ ಸಾಧನೆಯ ಪದದಲ್ಲಿ ಅಂದ್ರೆ ಸಾಧನೆಯ ದಾರಿಯಲ್ಲಿ ಎದುರಾಗುವಂತ ಅಡ್ಡಿ ಆತಂಕಗಳೆಲ್ಲವನ್ನ ಯಾರು ನಿವಾರಿಸಿಕೊಂಡು ಬಗೆಹರಿಸಿಕೊಳ್ಳುತ್ತಾರೋ ಅವರು ಸಾಧಕರಾಗೋದಕ್ಕೆ ಸಾಧ್ಯ ಇಂತಹ ಅಪರೂಪದ ಸಾಧಕರನ್ನ ಸಮಾಜ ನಿತ್ಯ ಸ್ಮರಿಸುತ್ತದೆ ನೆನಪನ್ನ ಮಾಡ್ಕೊಳ್ಳುತ್ತೆ ಸಾಮಾಜಿಕವಾಗಿ ಆಗಿರಬಹುದು ಶೈಕ್ಷಣಿಕವಾಗಿ ಆಗಿರಬಹುದು ಆಡಳಿತಾತ್ಮಕವಾಗಿ ವೈಜ್ಞಾನಿಕವಾಗಿ ಸಾಧನೆ ಮಾಡಿ ಕನ್ನಡ ನಾಡಿನ ಅಭಿವೃದ್ಧಿಗಾಗಿ ಸಲ್ಲಿಸಿರುವ ಸೇವೆಯೇ ಪರಿಚಯ ಮಾಡಿಕೊಡುವುದು ಇಲ್ಲಿನ ಆಶಯ ಅಂತ ಹೇಳಬಹುದು ವೈಜ್ಞಾನಿಕವಾಗಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳು ಕನ್ನಡ ನಾಡಿನ ಅಭಿವೃದ್ಧಿಗಾಗಿ ತಮ್ಮ ಜೀವನವನ್ನೇ ಸವಿಸಿದಂತಹ ಪ್ರಮುಖ ಇಬ್ಬರು ವ್ಯಕ್ತಿಗಳ ಬಗ್ಗೆ ಈ ಒಂದು ಪಾಠದ ಮೂಲಕ ಪರಿಚಯ ಮಾಡಿಕೊಳ್ಳಲಾಗುತ್ತೆ ಓಕೆ ಈಗ ಮೊದಲೇದು ನಾ ಭಾಗ್ಯಶಿಲ್ಪಿಗಳಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯ ಒಬ್ಬ ಪ್ರತಿಷ್ಠಿತ ಶ್ರೇಷ್ಠ ರಾಜ ಅಂತ ಹೇಳ್ಬೋದು ಶ್ರೇಷ್ಠವಾದಂಥ ಸಾಮ್ರಾಜ್ಯವನ್ನು ಆಳಿ ಶ್ರೇಷ್ಠವಾದಂಥ ಕೊಡುಗೆಗಳನ್ನು ಕನ್ನಡ ನಾಡಿಗೆ ನೀಡಿದಂತಹ ಒಬ್ಬ ಒಡೆಯ ಅದು ಯಾವ ಸಂಸ್ಥಾನದವರು ಮೈಸೂರು ಸಂಸ್ಥಾನದ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ರಾಜಸಂತತಿ 24ನೇ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂದರೆ ಮೈಸೂರು ಸಂಸ್ಥಾನದ 24ನೇ ರಾಜ ಯಾರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರ ಆಳ್ವಿಕೆ ಯಾವಾಗ ಪ್ರಾರಂಭ ಆಗುತ್ತಂತಂದರೆ 1902ರಿಂದ 1940ರವರೆಗೆ ನಡೆಯುತ್ತೆ ಎಷ್ಟು 38 ವರ್ಷಗಳ ಕಾಲ ಅವರು ಆಳ್ವಿಕೆಯನ್ನು ಮಾಡ್ತಾರೆ ಆ 38 ವರ್ಷಗಳಲ್ಲಿಯೇ ಅವರು ಏನು ಹಲವಾರು ಸಾಧನೆಗಳನ್ನು ಮಾಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು 1895ರಲ್ಲಿ ಅವರಿಗೆ ಪಟ್ಟಾಭಿಷೇಕ ಆಗುತ್ತೆ ಆದರೆ ಅವರಿಗೆ ಆವಾಗ ಎಷ್ಟು ವರ್ಷ ಅಂತಂದರೆ ಕೇವಲ 10 ವರ್ಷ ಇರುತ್ತೆ ಆದರೆ ಆಡಳಿತ ನಡೆಸುವಂತಹ ಒಂದು ಸಾಮರ್ಥ್ಯ ಇಲ್ಲದ ಕಾರಣ ಅವರು ಆಡಳಿತವನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡಿದ್ದು ಯಾವಾಗ ಅಂತಂದರೆ 1902ರಲ್ಲಿ ಆದರೆ ಈ 10 ವರ್ಷದ ಬಾಲಕನ ಪರವಾಗಿ ಆ ರಾಜ್ಯಭಾರವನ್ನು ಮಾಡಿದವರು ಯಾರು ಅಂತಂದರೆ ಅವರ ತಾಯಿಯಾದಂತಹ ಮಹಾರಾಣಿ ವಾಣಿ ವಿಲಾಸ ಮಹಾರಾಣಿ ವಾಣಿ ವಿಲಾಸ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ತಾಯಿ ಹೆಸರೇನು ಮಹಾರಾಣಿ ವಾಣಿ ವಿಲಾಸ ಅಂತ ಈ ರಿಜೆಂಟರಾಗಿ ಅಂದರೆ ಪ್ರತಿನಿಧಿಯಾಗಿ ನಾ ಈ ಟಿಪ್ಪಣಿಯಲ್ಲಿ ಹೇಳಿದೆ ರಿಜೆಂಟರ್ ಅಂದರೆ ಏನು ಅಂತ ಪ್ರತಿನಿಧಿಯಾಗಿ ಆಡಳಿತ ನಿರ್ವಹಣೆ ಮಾಡಿದರು ಅಂದರೆ ಮಗನ ಹೆಸರ ಮೇಲೆ ತಾಯಿ ಆಡಳಿತವನ್ನು ನಡೆಸ್ತಾರೆ ರಾಜಕುಮಾರನಿಗೆ ಸೂಕ್ತ ವಿದ್ಯಾಭ್ಯಾಸ ಆಡಳಿತ ತರಬೇತಿ ಇವುಗಳನ್ನು ಮಹಾರಾಣಿಯವರು ತೀವ್ರ ನಿಗಾ ವಹಿಸಿ ನಡೆಸಿದುದರ ಪರಿಣಾಮವಾಗಿ ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತಗಾರರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ದೊರಕಿದರು ಅಂದರೆ ತಂದೆಯನ್ನು ಕಳೆದುಕೊಂಡಂತಹ ಮಗನಿಗೆ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಮುತುವರ್ಜಿ ವಹಿಸಿದವರು ಯಾರು ಅಂದರೆ ರಾಣಿ ಮಹಾರಾಣಿ ವಾಣಿ ವಿಲಾಸರವರು ಅಂದರೆ ಅವರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂತಹ ತರಬೇತಿಯನ್ನು ಆಡಳಿತ ತರಬೇತಿಯನ್ನು ನೀಡೋದರಲ್ಲಿ ಹೆಚ್ಚು ಪಾತ್ರ ವಹಿಸಿದವರು ಅವರ ತಾಯಿ ಅಂತಲೇ ಹೇಳ್ಬೋದು ಅದರಿಂದನೇ ಒಬ್ಬ ಸಮರ್ಥ ಆಡಳಿತಗಾರನನ್ನು ನಮ್ಮ ಕನ್ನಡ ನಾಡಿಗೆ ಅಥವಾ ನಮ್ಮ ದೇಶಕ್ಕೆ ನೀಡಿದವರು ವಾಣಿ ವಿಲಾಸರವರು ಓಕೆ ಅವರು ಹಲವಾರು ಆಶಯಗಳನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು
ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದ್ರು. ಏನಾದರೂ ಮಹತ್ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಹಲವಾರು ಸುಧಾರಣಾ ಕ್ರಮಗಳನ್ನು ಕೂಡ ರಾಜ್ಯದಲ್ಲಿ ಸಾಮ್ರಾಜ್ಯದಲ್ಲಿ ತಂದರು. ಅವು ಏನೇನು ಮಾಡಿದರು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲು ಮಾದರಿ ಮೈಸೂರು ಅಂದರೆ ಒಂದು ಉತ್ತಮ ಸಾಮ್ರಾಜ್ಯವನ್ನು ಅಥವಾ ಉತ್ತಮ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡೋದರಲ್ಲಿ ಪಣ ತೊಟ್ಟಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಹಾಗಾದರೆ ಹೇಗೆ ಮಾದರಿ ಮೈಸೂರನ್ನು ನಿರ್ಮಾಣ ಮಾಡಿದರು ಅನ್ನೋದನ್ನು ತಿಳ್ಕೊಳ್ಳೋಣ. 1902 ಆಗಸ್ಟ್ 8 ತಾರೀಕಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಕೃಷ್ಣರಾಜ ಒಡೆಯರ ಸುಪರ್ದಿಗೆ ಬಂದಿತ್ತು. ಅಂದರೆ ಯಾವಾಗ 1902 ಅದರ ಪಟ್ಟಾಭಿಷೇಕ ಆಗಿದ್ದೆ ಅವಾಗ 1895 ಆದರೆ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದು 1902. ಅದೇ ರೀತಿ ಆಗಸ್ಟ್ 8 ತಾರೀಕಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಕೃಷ್ಣರಾಜ ಒಡೆಯರ ಸುಪರ್ದಿಗೆ ಬಂದಿತ್ತು. ಆಗ ದಿವಾನರಾಗಿದ್ದವರು ಯಾರು ಅಂತಂದರೆ ಕೆ ಶೇಷಾದ್ರಿ ಅಯ್ಯರ್. ಅವರ ಸಹಕಾರದೊಂದಿಗೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಂಕಣ ಬದ್ಧರಾದರು. ಇವರ ಕಾಲದಲ್ಲಿ ಇಡೀ ಭರತ ಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯ ಕಂಡಿತು ಅಂತ ಹೇಳ್ತಾರೆ. ಕಂಕಣಬದ್ಧ ಅಂತಂದರೆ ಪಣ ತೊಟ್ಟು ನಿಂತರು, ಅದನ್ನು ಮಾದರಿ ಮೈಸೂರನ್ನಾಗಿ ನಿರ್ಮಾಣ ಮಾಡೋದ್ರಲ್ಲಿ ಮಾಡೋದಕ್ಕಾಗಿ ಪಣ ತೊಟ್ಟು ನಿಂತರು, ಮಾಡಲೇಬೇಕು ಅಂತ ಹೇಳಿ ಮಾದರಿ ಮೈಸೂರನ್ನಾಗಿ ನಿರ್ಮಾಣ ಮಾಡ್ತಾರೆ. ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಅರಸು ಮನೆತನದಿಂದ ಬಂದವರಾಗಿದ್ದರೂ ಸಹ ಜನತೆ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆಯ ಪರವಾಗಿದ್ದರು. ಆದರೆ ಇಲ್ಲಿ ನಾಲ್ವಡಿ, ನಾವು ಬೇರೆ ಬೇರೆ ರಾಜರ ಒಂದು ಇತಿಹಾಸವನ್ನು ನೋಡಿದಾಗ ಅವರು ತಮ್ಮ ಸಾಮ್ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿದ್ದರು, ರಾಜ್ಯವನ್ನು ಅಥವಾ ದೇಶವನ್ನು ದೃಷ್ಟಿಯಲ್ಲಿ ಇಟ್ಕೊಳ್ತಾ ಇರಲಿಲ್ಲ. ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಂದು ಸಾಮ್ರಾಜ್ಯದ ಮನೆತನ, ಒಂದು ಅರಸು ಮನೆತನದಿಂದ ಬಂದಿದ್ದರೂ ಸಹ ಜನತೆಗೆ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆಯಲ್ಲಿ ಏನು ಸಹಾಯಕರಾಗಿದ್ದರು ಅಂತ. ಅಂದರೆ ಅವರು ಆಡಳಿತದ ದೃಷ್ಟಿಯಿಂದ ರಾಜ್ಯದ ಉತ್ತಮವಾದಂಥ ಒಂದು ಆಡಳಿತವನ್ನು ತರಬೇಕು. ಆದರೆ ಮೊದಲು ಮೈಸೂರು ರಾಜ್ಯ ಅಂತ ಕರೀತಾ ಇದ್ರು, ನಂತರ ಕರ್ನಾಟಕ ರಾಜ್ಯ ಆಗಿದ್ದು. ಆದರೆ ನಾಲ್ವಡಿ ಕೃಷ್ಣರಾಜರು ಆಳ್ವಿಕೆಯ ಕಾಲದಲ್ಲಿ ಕರ್ನಾಟಕವನ್ನು ಮೈಸೂರು ರಾಜ್ಯ ಅಂತಲೇ ಕರೀತಾ ಇದ್ರು. ಅದಕ್ಕೆ ಆಡಳಿತದಲ್ಲಿ ಜನರ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆಯ ಪರವಾಗಿ, ಅಂದರೆ ಜನರು ಕೂಡ ಆಡಳಿತದಲ್ಲಿ ಭಾಗವಹಿಸಬೇಕು, ರಾಜ್ಯನ ತೀರ್ಮಾನವೇ ಅಂತಿಮ ಅಂತ ಅಲ್ಲ, ಇಲ್ಲಿ ಜನರ ತೀರ್ಮಾನಗಳು ಬೇಕು ಅಂತ ಹೇಳಿ ಅವರನ್ನು ಕೂಡ ಆಡಳಿತದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ನೀಡಿದವರು ಯಾರು ಅಂತಂದರೆ ಮೊದಲಿಗರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಈ ರೀತಿ ಹಲವಾರು ಬದಲಾವಣೆಗಳನ್ನು ನಾಲ್ವಡಿ ಕೃಷ್ಣರಾಜರು ಒಂದು ಆಡಳಿತದಲ್ಲಿ ತರ್ತಾರೆ. ಅದು ಏನೇನು ಅನ್ನೋದನ್ನು ಮತ್ತೆ ಮುಂದಿನ ಕ್ಲಾಸಲ್ಲಿ ನೋಡೋಣ. ಇಲ್ಲಿವರೆಗೂ ಈ ಪಾಠವನ್ನು ಓದಿ. ಓಕೆ, ಬೈ ಸ್ಟೂಡೆಂಟ್ಸ್.